ಏನೋ ಭೈರಾ, ಏನೋ ಚೇಳು ಕುಟುಕದ ಮಂಗನಂಗ ಅಲ್ಲಿಂದ ಇಲ್ಲಿಗೆ ಎಗರಾಡ್ತಾ ಇದೆಯಲ್ಲ, ಏನಪ್ಪ ಸಮಾಚಾರ? ನನ್ನ ಊರುಗಳು ಕಾಣ್ತಾ ಇಲ್ಲ. ಅದ ಅದು ನಮ್ಮ ಮಾವ ಭೂತೈನ ಕಣ್ಣಿಗೆ ಬಿದ್ದು ಅದನ್ನ ಸಂತೆಯಲ್ಲಿ ಯಾವಾಗಲೂ ಮಾರಿದ್ದು ಆಯ್ತು, ಅದ್ರ ಮೈ ಮೂಳೆ ಗೋರಿನೂ ಆಗೋಯ್ತು. ಅಲ್ಲೇ ಇರ್ಲಿ, ಅದೇ ಇರ್ಲಿ, ಇಂಥ ಕಲ್ಯಾಣ ಗುಣ ನಮ್ಮ ಮಾವ ಭೂತೈನ್ಗಲ್ದೆ ಇನ್ಯಾರಿಗಿದೆಯಪ್ಪ ಈ ಊರಿನಲ್ಲಿ? ಆಗಿದ್ದಾಗೋಯ್ತು, ಈಗ ನೀನ್ ಸುಮ್ಮನೆ ಇರಬೇಡ, ನಿನ್ ಹೊಟ್ಟೆ ಉರಿ ತೀರಿಸ್ಕೋ. ನಿನ್ನ ಕಡೆ ಹತ್ತು ಜನಕ್ಕೆ ಈ ವಿಷಯ ಹೇಳ್ಬಿಡು, ಗುಂಪು ಕಟ್ಟು, ಆ ಭೂತೈನ್ಗೆ ಸರಿಯಾದ ಒಂದು ಗತಿ ಕಾಣಿಸ್ತು. ಅದಾಗ ನಾನ್ ಹೇಳ್ಕೊಟ್ಟೆ ಅಂತ ಯಾರಿಗೂ ಹೇಳ್ಬೇಡಪ್ಪ. ಯಾವನವನು ಐನೋರೆ ಐನೋರೆ ಅಂತ ಬಡ್ಕೋತಾ ಇರೋದು? ನಾನು ಯಾಕೋ ಬಡ್ಕೋತಿದ್ಯಾ? ಅಪ್ಪ ಸತ್ತದ್ಲು, ಅಮ್ಮ ಸತ್ತದ್ಲು, ನನ್ನ ಓರಿಗಳನ್ನ ಯಾಕೆ ಕದ್ದಬಾರ್ದೆ? ಏನೋ ಬೆಳಗ್ಗೆನೆ ಎದ್ದು ಹೆಂಡ ಕುಡ್ದು ಬಂದಿದ್ಯಾ, ಇಲ್ಲ ಆಯುಷ್ ಮುಗಿದು ಬಂದು ಹಾಡ್ತಿದ್ಯಾ? ಆಯುಷ್ ಮುಗಿದಿರೋದು ನನಗಲ್ಲ, ನಿನಗೆ. ಏನ್ ಮಾವಯ್ಯ ಇದೆಲ್ಲ? ಕಳೆದು ಹೋದ ಸಮಾಚಾರನ ಕಟ್ಕೊಂಡು ಪ್ರಾಣ ಕಳ್ಕೊಳಕ್ ಯಾಕೋ ಬಂದೆ ಇಲ್ಲಿಗೆ? ಹೋಗೋ ಹೋಗೋ, ಹೋದ್ ಹೋಯ್ತು, ಹೆಂಡತಿ ಮಕ್ಕಳಿಗೋಸ್ಕರ ಇರೋ ಪ್ರಾಣ ಉಳಿಸ್ಕೋ, ಹೋಗು ಹೋಗು ಹೋಗೋ ಹೋಗೋ ಅಂದ್ರೆ ನನ್ ಮೈ ಮುಟ್ಟಕ್ ಬಂತಲ್ಲ ಈ ನಾಯಿ, ಇದನ್ನ ತುಳಿದೆ ಬಿಡಬಾರದು ಸಿಂಗ್ಲಯ್ಯ. ಏನ್ ಮಾವಯ್ಯ ಈ ಚಿಲ್ರೆ ಜನಗಳ ಮೇಲೆ, ಛೇ, ಗುಬ್ಬಿ ಮೇಲ್ ಬ್ರಹ್ಮಾಸ್ತ್ರನ. ನಿಂಗ್ ಗೊತ್ತಿಲ್ಲ, ಇವನು ಬುದ್ಧಿ ಕಲಿಸಿದ್ರೆ ಊರಿಗೆ ಬುದ್ಧಿ ಕಲಿಸ್ತಾನೆ, ಇಲ್ಲದೆ ಹೋದ್ರೆ ನಾಳೆ ಎಲ್ಲರೂ ಮೈ ಮೇಲೆ ಬಿಡ್ತಾರೆ. ಬಡವನ ಕೋಪ ದವಡೆ ಮೂಲ, ಹಿಂಗ ಮಾತಾಡಬಾರ್ದು. ಬಾಬಾ ನಮ್ಮ ಹಟ್ಟಿಗೆ ಹೋಗುವ, ಬಾವಾ. ಅದನ್ನ ಯಾಕೆ ನೋಡ್ತೀಯ? ಅದ್ರ ಕತೆ ಮುಗೀತು, ಬಾಬಾ ನಡಿ ನಡಿ ನಡಿಯವ್ವ. ಪ್ಯಾರಾಲಿಸಿಸ್,
ಲಕ್ಷ್ಮ ಹೊಡಿತು ಇನ್ನು. ಅಯ್ಯೋ 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 ಅಪ್ಪ ಅಯ್ಯೋ ಅಪ್ಪ, ಮಕ್ಳಿ ಲಕ್ಷ ಹೊಡ್ಬಿಟ್ಟಿದೆ ನೋಡ್ರಿ. ಎಷ್ಟ ಅಪ್ಪ ಒಳಗೆ ಸಾಕೋಣ ಅಪ್ಪ ಮೊದಲು ಎಷ್ಟಪ್ಪ. ರಾಮ್ ರಾಮ್ ವಕೀಲ್ ಸಾಬ್, ರಾಮ್ ರಾಮ್. ಮಾರಯ್ಯ ಹರಕ್ ಮಲ್ಲು ಕೂತ್ಕೋ. ಪಂಕ ಶೋಪಾ ಹಾಫೀಸ್ ಮಕಾನ್ ಕಿತ್ನಾ ಬದಲ್ ಗಯ. ಸಿವಿಲ್ಲು ಕ್ರಿಮಿನಲ್ಲು ಏನ್ ತಂದಿ? ಅದರ ಒಳಗೂ ಅರ್ಧ ಇದ್ರ ಒಳಗೂ ಅರ್ಧ ಮಿಲಾಯಿಸಿ ಡಿಗ್ರಿ ಏನಾ ಹೈಜಾಲಲ್ಲಿ ಗುಳ್ಳನ ಮೇಲೆ. ಅವನ ಹತ್ರ ಏನಿದೆಯೋ ಇದ್ದದ್ದನ್ನೆಲ್ಲ ಹೆಚ್ಚು ಕಡೆ ನನಗೆ ಕೊಟ್ಟಿದ್ದಾನೆ. ಅರೆ ನಮ್ದು ಹಣ ನಿಮಗೆ ಕೊಟ್ಟಿದ್ದಾರೆ. ಅಚ್ಚಾ ಅವನ್ ಸಾಲ ನೀವೇ ಚುಕ್ತಾ ಮಾಡಿ. ಬುದ್ಧಿವಂತ ನೀನು. ಸರಿ ಅವನ ಮೇಲೆ ದಾವ ಹಾಕಿ ಡಿಗ್ರಿ ತಗೊಂಡ್ರೆ ನಿನಗೇನು ಸಿಗುತ್ತೀಗ? ಏನೂ ಸಿಗ್ದಿದ್ರೆ ವಾರೆಂಟ್ ತೆಗೆದು ಜೈಲ್ಮೆ ಬಿಟ್ಟಾಸ್ತಾವು. ಫುಗಟ್ ಮಾಡಬೇಡಿ, ಪೈಸಾ ಲೇಲು. ಪೈಸಾ ಕೊಟ್ಟರು ನಮ್ಮ ಹಳೆ ಕಚ್ಚಿಗಾರನ ಮೇಲೆ ನಾವು ದಾವ ಹಾಕಬಾರ್ದು. ಅದು ಪ್ರೊಫೆಷನಲ್ ಥಿಕ್ಸ್, ನಿನಗೆ ಗೊತ್ತಾಗಲ್ಲ. ಬೇರೆ ಲಾಯರ್ ಹತ್ರ ಹೋಗು. ಅರೆ ಚೋಡೋ, ದೂಸರ ವಕೀಲ್ಗೆ ಪಾಸ್ ಹೋಗ್ತಾವು. ಅಮೀನ್ ಸಾಬ್, ಇವನೇ ದೇವ ಮಗ ಗುಳ್ಳ, ಹಿಡ್ಕೊಳ್ಳಿ. ಗುಳ್ಳೆಯ, ನೀನ್ ಕೊಡಬೇಕಾಗಿರೋ ಹಣಕ್ಕೋಸ್ಕರ ಈ ಸಾವುಕಾರರು ನಿನ್ ಮೇಲೆ ವಾರಂಟ್ ತಂದ್ಯ. ಕೋರ್ಟ್ ಅಪ್ಪಣೆ ಪ್ರಕಾರ ಈ ನೀನ್ ಅರೆಸ್ಟ್ ಆಗಿದ್ಯಾ. ಹೀಗೇಕ್ ಮಾಡಿದ್ರಿ ಸಾವುಕಾರ? ಇನ್ನೊಂದೆರಡು ದಿವಸ ತಡೆದಿದ್ರೆ ತಲೆ ತಪಸ್ಕೊಂಡು ಓಡೋಗ್ತಾವ್. ಹೇಗ್ ತಿರ್ಸ್ಯ ನಮ್ ಸಾಲ? ಮನೆ ಮಠ ಜಮೀನ್ ಏನೇ ತಿಂತಾವ್? ಎಲ್ಲ ಹೋಗಿದ್ರು ಮೈನಲ್ಲಿರೋ ಬಲ ಹೋಗಿಲ್ವಲ್ಲ ಸಾವುಕಾರ. ಕಟ್ಕೊಂಡು ಹೋಗಿ ಜೈಲಲ್ಲಿ ಕೂಡಿಸಿದ್ರೆ ಹಣ ಸಿಗುತ್ತಾ? ಬೇಡ ಸಾವುಕಾರ, ಈಗ ಬಿಟ್ಬಿಡಿ. ಏನಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಕ್ಯಾ ಮಾಡ್ತೀಯ, ಕೈಸೆ ತೀರಿಸ್ತೀಯ? ಬಲ ಬಲ ಕೂಲಿ ಮಾಡ್ತೀನಿ, ನಾಲ್ಕು ಜನದ ಮನೇಲಿ ಬಚ್ಚಲಾದ್ರೂ ಬಾಚ್ತೀನಿ. ಗಂಡ ಹೆಂಡತಿ ಇಬ್ರು ದುಡ್ದು ನಿಮ್ ಸಾಲ ತೀರಿಸ್ತೀವಿ, ಈಗ ಬಿಟ್ಬಿಡಿ. ಅರೆ ಇಂತ ಮಾತ್ ತುಂಬಾ ಕೇಳಿದಾವ್ ಅಮೀನ್ ಸಾಬ್, ಪಕ್ಕಕ್ಕೆ ಚಲೋ. ಸೌಕರ್ಯ ಚಲೋ ಸೌಕರ್ಯ ಸೌಕರ್ಯ ನಿಂತ್ಕೊಳ್ಳಿ ಅಮೀನ್ ರೇ, ನಿಂತ್ಕೊಳ್ಳಿ. ನೀಲಾಗ್ ಬಂದೆ ಇಲ್ಲಿ ನೋಡ್, ನಗಕ್ಕ ನೋಡು, ಚೆನ್ನಾಗಿ ನೋಡು. ನಾನ್ ಜೈಲ್ಗೆ ಹೋಗ್ತಾ ಇದ್ದೀನಿ, ತಮಟೆ ಪಡಿಸಿ ಎಲ್ರಿಗೂ ಹೇಳು. ನಡೀರಿ ಅಮೀನ್ರಿ, ನಿಂತ್ಕೊಳ್ಳಿ. ನಿಮಗ್ ನಿಮ್ ಹಣ ಬೇಕು ಅಥವಾ ಅವ್ನ ಜೈಲಿಗೆ ಕಳ್ಸೋದ್ ಬೇಕು? ಜೈಲಿಗೆ ಕಳ್ಸಿದ್ರೆ ಬಾಟ ನಾನೇ ಕಟ್ಬೇಕಾಗುತ್ತೆ. ನನಗ್ ಬೇಕಾಗಿದ್ದು ಹಣ. ನಿಮ್ ಹಣ ನಾನ್ ಕೊಡ್ತೇನೆ. ಬೇಡ, ನಿನ್ ಭಿಕ್ಷೆ ನನಗ್ ಬೇಕಾಗಿಲ್ಲ. ಜೈಲಿಗೆ ಹೋಗಿ ಏನ್ ಮಾಡ್ತೀಯ? ಮಣ್ಣು ಹೊಡ್ತೀನಿ, ಕಲ್ಲು ಹೊಡಿತೀನಿ, ಹೇಳಿದ ಕೆಲಸ ಮಾಡ್ತೀನಿ. ಅದೆಲ್ಲ ನಿನಗ್ಯಾಕೆ? ಆದ್ರಿಂದ ಇವ್ರ ಸಾಲ ತೀರತ್ತಾ? ಬಸರಿ ಆಗಿರೋ ನಿನ್ ಹೆಂಡತಿ ಮನ್ಸಿಗೆ ನೆಮ್ಮದಿ ಸಿಗತ್ತಾ? ಇಲ್ಲ ಊರಲ್ಲಿ ನಿನ್ ಮರ್ಯಾದೆ ಉಳಿಯತ್ತ? ಇವರ ಹಣ ನಾನ್ ಕೊಡ್ತೇನೆ. ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಆಗ್ಲೇ ಬಗಳದೆ ಕೇಳಿಲ್ವಾ ಕಿವಿ? ಭಿಕ್ಷೆ ಅಲ್ಲ, ಸಾಲ. ಒಂದ್ ಸಾಲ ತೀರ್ಸೋದಿಕ್ಕೆ ಇನ್ನೊಂದ್ ಸಾಲ ಹೊತ್ಕೊಂತೀಯಾ? ಆ ಸಾಲ ತೀರಿಸ್ತಿದ್ರೆ ಜೈಲಿಗೆ ಹೋಗ್ಬೇಕು, ಈ ಸಾಲ ತೀರಿಸ್ತಿದ್ರು ಜೈಲಿಗೇನು ಹೋಗ್ಬೇಕಾಗಿಲ್ಲ. ನಿನ್ ಸಾಲ ಹೆಂಗ್ ತೀರ್ಸೋದು? ಆಗ್ಲೇ ಹೇಳ್ದಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಆ ಕೆಲಸ ನನ್ ಮನೆಯಲ್ಲೇ ಮಾಡು, ಸಂಬಳ ತಗೋ, ಸಾಲ ತೀರಿಸು. ಸರಿ ನಡೀರಿ ಸಾವುಕಾರ್ರೆ, ನಿಮ್ ಹಣ ನಾನು ಕೊಡ್ತೇನೆ. ನನ್ ಮನೆ ಮಠ ಹಾಳಾಗಿ ಬೀದಿಲ್ ನಿಂತಿದ್ರು ನಿನ್ ಮೇಲಿನ ದ್ವೇಷ ಆಡ್ಗಿಲ್ಲ. ನಿನ್ ಭೂಗತ ಮಾಡಿ ನಮ್ಮ ಅಪ್ಪನ ಸಾವಿನ ಸೇರಿ ತೀರಿಸ್ಕೊಳ್ಳೋ ತನಕ ನನಗೆ ಸಮಾಧಾನ ಇಲ್ಲ. ಜೈಲ್ಗೆ ಹೋಗೋನ್ ಉಳಿಸ್ಕೊಂಡೆ ಅವನ್ ಸಿಟ್ಟು ಅಡಗೋಯ್ತು ಅಂತ ತಿಳ್ಕೊಬೇಡ. ಅದೇನ್ ಕೆಲಸ ಹೇಳ್ತೀವೋ ಹೇಳು, ದುಡಿತೀನಿ. ನಡಿ ಹಾ
ಬೆಳಗ್ನಿಂದ ಒಂದೇ ಸಮ ಸೌದೆ ಸಿಗ್ತಾ ಇದ್ದಾನೆ. ಒಂದ್ ಗುಟ್ಟಕ್ ನೀರ್ ಕುಡ್ದಿಲ್ಲ, ಒಂದ್ ಗಳಿಗೆ ಕೂಡಿಲ್ಲ. ಹಾ ಸಾಕು, ಮನೆ ಹೋಗು, ಮಾದೇವಿನ ಮಗುನ್ನ ನೋಡ್ಕೊಂಡು. ಯಾಕೆ ಹೀಗೆ ಸುಧಾರಿಸ್ಕೊಡದೆ ಕೆಲಸ ಮಾಡ್ತಾ ಇದೀಯ? ದುಡಿಬೇಕಾದ್ದು ಆಳಿನ ಕೆಲಸ, ನಿಯತ್ನಿಂದ ದುಡಿತಾನೆ ಇದೀಯ. ನಾಲ್ಕು ಜನ ಒಂದ್ ವಾರದಲ್ಲಿ ಮಾಡೋ ಕೆಲಸನ ಒಬ್ಬನೇ ಒಂದ್ ದಿನದಲ್ಲಿ ಮಾಡ್ತಾ ಇದೀಯ. ಹೋಗ್ಲಿ, ನಾಲ್ಕು ಜನ ಸಂಬಳನು ನೀನೆ ತಗೋ, ನಿನ್ ಸಾಲ ಬೇಗತ್ತಿರುತ್ತೆ. ನಿಮ್ ದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ, ಒಬ್ಬನು ಕೂಡ ಕೂಲಿನೇ ಕೊಡಿ ಸಾಕು. ಚಾಣಕ್ಯ ಅಂದ್ರೆ ನೀನೇ ಮಾವ. ತಡ ಹೊಡ್ಕೊಂಡು ಮಗ್ಲಿ ನುಗ್ಗಿದು ಹೊಳೆ ಸಿಳಿ ಕಟ್ಟೆ ಹಾಕ್ಸಿ ಅದ್ರ ಮುಂದಿನ ಜಾಗ ಅನ್ನೆಲ್ಲ ದರ್ಖಾಸ್ತಿನಲ್ಲಿ ಹೊಡೆದು ಭರ್ಜರಿ ಜಮೀನು ಮಾಡಿಬಿಟ್ಟಲ್ಲ. ಆ ಕಟ್ಟೆ ಕಟ್ಟೋಕೆ, ಆ ಜಮೀನ ಸಾಗುವಳಿ ಮಾಡೋಕೆ ಹಣ ಎಷ್ಟು ಖರ್ಚಾಯ್ತು ಅದ ಲೆಕ್ಕ ಹಾಕು. ಎಷ್ಟು ಖರ್ಚಾದ್ರೇನು, ಒಂದೇ ವರ್ಷದಲ್ಲಿ ಅದನ್ನೆಲ್ಲ ಸಂಪಾದನೆ ಮಾಡಿಬಿಟ್ಟು ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ನನ್ನ ಹೆಂಡತಿ ಸಾಯ್ದೆ ಹೋಗಿದ್ದಿದ್ರೆ ಈ ಮನೇಲೆ ವಾಸ ಮಾಡ್ಕೊಂಡಿದ್ದು, ಊರ್ನಲ್ಲಿರೋ ಮನೆನ ಸೊಸೈಟಿಗೆ ಬಾಡಿಗೆ ಕೊಡ್ತಾ ಇದ್ದೆ, ಅದು ದುಡಿತಾ ಇತ್ತು. ಇದ್ಯಾಕ ಇಷ್ಟೊತ್ತು ಮೇಲಟ್ಟಿ ದೊಡ್ಡಸಟ್ಟಿ ಸತ್ತೋದ, ಮುಖ ನೋಡ್ಕೊಂಡ್ ಬರವ ಅಂತ ಹೋಗಿದ್ದೆ. ಅತ್ಯವಶ್ಯ ಒತ್ತಾಯ್ತು ಬುದ್ಧಿ. ಯಾಕ್ಬೋದು ನನ್ ಸಾಲ ತೀರ್ಸಿ ಆಮೇಲೆ ಹೆಣ ಐತಿ? ಸಾಲ ತಪ್ಪ, ಸಾಲ ಯಾವಾಗ ಮಾಡಿದ್ರೆ ನಿಮ್ ತಾವು? ಯಾವಾಗ ಮಾಡಿದ್ನ? ನಾನ್ ಕೊಡ್ತಿದ್ರೆ ನಿನಗ್ ಮದುವೆ ಆಗಿ ಹೆಂಡತಿ ಮಗ್ಳು ಬರ್ತಿದ್ಲೇನೋ. ನೋಡಿಲ್ಲಿ ಚಾಪಾಕಾಗದ, ನಿಮ್ಮಪ್ಪ ಬರ್ಸಿ ಹೆಬ್ಬೆಟ್ಟೋಗ್ತಿರೋದು 4,000. ನಾಲ್ಕು ಸಾವಿರ? ಹಾ ಸ್ವಾಮಿ ಹೈನೋರೆ, ನೀವು ಕೊಟ್ಟಿದ್ದು ಅವನು ಇಸ್ಕೊಂಡಿದ್ದು ಎಲ್ಲ ನಿಧಾನವಾಗಿ ಕೂತ್ಕೊಂಡು ಮಾತಾಡೋವ. ಮೊದ್ಲು ಹೆಣ ಒಪ್ಪ ಮಾಡಕ್ ಬಿಡಿ. ಈಗ ಬಿಟ್ರೆ ಹೆಣದ ಜೊತೆಲಿ ನನ್ನ ಹಣನೂ ಒಪ್ಪ ಆಗ್ಬಿಡುತ್ತೆ. ಹಣ ಕೊಡೋ ತನಕ ಹೆಣ ಎತ್ತೋದಿಕ್ ಬಿಡೋದಿಲ್ಲ. ಹಣದ ವಸೂಲಿಗೆ ಇದೇ ಸಮಯನ? ಸಾಲ ಕೊಡೋವಾಗ ನಾನು ಸಮಯ ಸಮಾಚಾರ ಎತ್ತಲಿಲ್ಲ, ಅರ್ಧ ರಾತ್ರಿಲಿ ಕೊಟ್ಟು ಕಳಿಸ್ತೆ. ಈಗ ಇಲ್ಲೇ ಬಡ್ಡಿ ಸಮೇತ ಚುಕ್ತ ಆಗ್ಲೇಬೇಕು. ಸ್ವಾಮಿ ಹಟ್ಟಿಲ ಒಂದ್ ತಂಬಿ ಸಹಿತ ಇಲ್ಲ, ಅಪ್ಪನ ಒಪ್ಪ ಬಳಕ ಸಹಿತ ದೇವನ ಹತ್ರ ಇಸ್ಕೊಂಡ್ ಬಂದಿದ್ದೀನಿ. ಅವ್ರ ಹತ್ರ ಇಸ್ಕೊಂಡು ನನ್ನ ಸಾಲ ನಬ್ಬಿ ಸಾಕು. 4,000 ನನ್ನ ಹತ್ರ ಇದ್ದಿದ್ರೆ ಈಗ್ಲೇ ತನ್ ತಮ್ಮ ಪಾದಕ್ ಒಪ್ಸಿ ಹೆಣ ಎತ್ತಿಸ್ತಾ ಇದ್ದೆ. ನಗದಿಲ್ದೆ ಹೋದ್ರು ಬೇಡ, ಕಾಗದ ಬರ್ಕೊಡು, ನಿಧಾನವ ಕೊಡುವಂತೆ. ನಿನ್ ಮೇಲೆ ನಂಬಿಕೆ ಇದೆ. ಅವ್ರ್ಯಾಕೆ ಬರ್ಕೊಡ್ಬೇಕಾಗದವ, ನಾನೇ ಬರ್ಕೊಡ್ತೀನಿ. ಅಪ್ಪನ ಹೆಣನ ಒಪ್ಪ ಮಾಡೋಕೆ ಗತಿ ಇಲ್ದಿರೋ ನಿನ್ನ ಹತ್ರ ಕಾಗದ ಬರ್ಸ್ಕೊಂಡು ನೆಟ್ಟ ಕೂತಿರ್ಲ. ಬೇಡ ಸ್ವಾಮಿ, ನಾ ಬರ್ಕೊಡ್ತೀನಿ, ಹೆಣ ಎತ್ತಕ್ ಅಪ್ಪಣೆ ಕೊಡಿ. ನನ್ನ ಹತ್ರ ದೊಡ್ಡ ಸೆಟ್ಟಿ ಸಾಲ ಮಾಡಿದ್ರು ನ್ಯಾಯವಾಗೇ ನಡ್ಕೋತಾ ಇದ್ದ. ಅಯ್ಯೋ ಪಾಪ, ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ನಡೀರಿ ನಡೀರಿ, ಮುಂದಿನ ಕೆಲಸ ಮಾಡಪ್ಪ. ನೀನೆಲ್ಲ ಒತ್ತಿದ್ಯಾ, ಮೊದಲು ಕಾಗದ ಬರ್ಕೊಡು. ಬಾ. ದೇವಯ್ಯ ಒಬ್ಬ ತಪ್ಪಿಸ್ಕೊಂಡಿದ್ದ, ಈಗ ಭೂತಕ್ಕೆ ಅವನು ಬಲಿಯಾಗಬಹುದು.